ಪ್ರತಿಷ್ಠಿತ ಪೆಪ್ಸಿ ಬ್ರ್ಯಾಂಡ್ನ ಅಂಬಾಸಿಡರ್ ಆಗಿ KGF ಹೀರೋ ರಾಕಿಂಗ್ ಸ್ಟಾರ್ ಯಶ್ ನೇಮಕಗೊಂಡಿದ್ದಾರೆ. KGF ಸಕ್ಸಸ್ ಬಳಿಕ ರಾಕಿಂಗ್ ಸ್ಟಾರ್ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿರುವ ಯಶ್ ಸದ್ಯ ಪೆಪ್ಸಿ ಬ್ರ್ಯಾಂಡ್ಗೆ ಅಂಬಾಸಿಡರ್ ಆಗಿರುವುದು ಅವರ ಅಭಿಮಾನಿಗಳಿಗೆ ಸಂತಸ ತಂದಿದೆ. KGF 2 ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಬಾಚಿಕೊಂಡಿದೆ. ಭಾರತದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾಗಳ ಪೈಕಿ KGF 2 ಕೂಡ ಒಂದು. KGF 2 ಬಳಿಕ ಯಶ್ ಮುಂದಿನ ಸಿನಿಮಾ ಯಾವುದು ಎನ್ನುವ ಕುತೂಹಲ ಹೆಚ್ಚಾಗಿತ್ತು. ಆದರೆ ಸಿನಿಮಾಗೂ ಮೊದಲು ಯಶ್ ಪೆಪ್ಸಿ ಮೂಲಕ ಅಭಿಮಾನಿಗಳಿಗೆ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಸದ್ಯ ಪೆಪ್ಸಿ ಜಾಹೀರಾತಿನ ಒಂದು ತುಣುಕು ಹಂಚಿಕೊಂಡಿದ್ದಾರೆ. ಐ ಲವ್ ಯು ಪೆಪ್ಸಿ ಎಂದು ಪೆಪ್ಸಿ ಬಾಟಲ್ಗೆ ಕಿಸ್ ಮಾಡ್ತಾ ಇರುವ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಪ್ರತಿಷ್ಠಿತ ಬ್ರ್ಯಾಂಡ್ನ ಅಂಬಾಸಿಡರ್ ಆಗಿರುವ ಬಗ್ಗೆ ರಾಕಿಂಗ್ ಸ್ಟಾರ್ ಸಂತಸ ಹಂಚಿಕೊಂಡಿದ್ದಾರೆ. ನಾನು ಪೆಪ್ಸಿ ಬ್ರ್ಯಾಂಡ್ ಜೊತೆ ತೊಡಗಿಕೊಂಡಿರುವುದು ಮತ್ತು ಪೆಪ್ಸಿ ಬ್ರ್ಯಾಂಡ್ನ ಫೇಸ್ ಆಗಿ ಅವರೊಂದಿಗೆ ಸೇರಲು ತುಂಬ ಉತ್ಸಾಹಕನಾಗಿದ್ದೇನೆ. ನಾನು ಜೀವನವನ್ನು ಸಂಪೂರ್ಣವಾಗಿ ಜೀವಿಸ್ತೇನೆ, ಪ್ರತಿ ಕ್ಷಣವನ್ನು ಹೆಚ್ಚು ಬಳಸಿಕೊಳ್ತೇನೆ. ಹೊಸ ವರ್ಷವನ್ನು ಪ್ರಾರಂಭಿಸಲು ಇದು ಉತ್ತಮವಾದ ಮಾರ್ಗವಾಗಿದೆ ಮತ್ತು ನನ್ನ ಅಭಿಮಾನಿಗಳು ನನ್ನನ್ನು ಹೊಸ ಅವತಾರದಲ್ಲಿ ನೋಡುವವರಿಗೆ ನಾನು ಕಾಯಲು ಸಾಧ್ಯವಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಯಶ್ ಶೇರ್ ಮಾಡಿರುವ ಪೋಸ್ಟ್ಗೆ ಅಭಿಮಾನಿಗಳು ಬೇರೆ ಬೇರೆ ರೀತಿಯ ಪೋಸ್ಟನ್ನು ಮಾಡ್ತಿದ್ದಾರೆ. ಅಭಿಮಾನಿಗಳು ಮೆಚ್ಚಿಕೊಂಡು ಹಾರ್ಟ್ ಎಮೋಜಿ ಹಾಕ್ತಿದ್ದಾರೆ. ಅನೇಕರು ಯಶ್ ಸಖತ್ ಸೆಕ್ಸಿ ಎಂದು ಹೇಳ್ತಿದ್ದಾರೆ. ಇನ್ನು ಕೆಲವರು ರಾಕಿಂಗ್ ಸ್ಟಾರ್ ಸ್ಟೈಲ್ಗೆ ಫಿದಾ ಆಗಿದ್ದಾರೆ. ಅಂದಹಾಗೆ 2022 ಪೆಪ್ಸಿ ಬ್ರ್ಯಾಂಡ್ಗೆ ಬಾಲಿವುಡ್ ಖ್ಯಾತ ನಟ ಸಲ್ಮಾನ್ ಖಾನ್ ಅಂಬಾಸಿಡರ್ ಆಗಿದ್ದರು. ಈ ವರ್ಷ 2023 ಯಶ್ ಆಗಿರುವುದು ಅಭಿಮಾನಿಗಳಿಗೆ ಹಾಗೂ ಕನ್ನಡಿಗರಿಗೆ ಹೆಮ್ಮೆಯ ವಿಚಾರವಾಗಿದೆ. ಸಲ್ಮಾನ್ ಕೈಯಿಂದ ಯಶ್ ಕೈಗೆ ಬಂದಿರುವುದನ್ನು ನೋಡಿ ಯಶ್ ಅಭಿಮಾನಿಗಳು ಸಂತಸ ಹಂಚಿಕೊಳ್ತಿದ್ದಾರೆ. ಯಶ್ ಮುಂದಿನ ಸಿನಿಮಾಗಾಗಿ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಈ ಸುದ್ದಿ ಖುಷಿ ಕೊಟ್ಟಿದೆ. ಜೊತೆಗೆ ಮುಂದಿನ ಸಿನಿಮಾಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ಯಶ್ ಫ್ಯಾನ್ಸ್. ಕಂಗ್ರಾಚುಲೇಷನ್ಸ್ ಪೆಪ್ಸಿ, ಐ ಲವ್ ಯು.